ಸರ್. ಗಣಪತಿ ಹಬ್ಬ ಬಂತು ಅಂದ್ರೆ ನಮ್ ಗೃಹ ಇಲಾಖೆಗೆ ದೊಡ್ಡ ಟೆನ್ಷನ್. ನಾವು ಹಿಂದೂಗಳು ಸ್ವತಂತ್ರವಾಗಿ ನಮ್ಮ ಹಬ್ಬವನ್ನ ಆಚರಣೆ ಮಾಡ್ಕೊಳ್ಳಿಕ್ಕೂ ಕೂಡ ಪುರಾತ ಕಂಡೀಷನ್, ಪುರಾತ ಕಂಡೀಷನ್. ಯಾವಾಗ ನಮ್ಮ ಶಿಕಾರಿಪುರದ ಪುಣೆಯಲ್ಲಿ ಹಿಂದೆ ಯಾವತ್ತೋ ಒಬ್ಬ ಅಲ್ಲಿಯ ಪಿ ಡಿ ಓ ಯಾವ್ದೋ ಒಂದು ಘಟನೆ ನಡೆದಿದೆ, ದನದ ಮಾಂಸದಲ್ಲಿ ಹಿಡಿದು ಇನ್ನೊಂದು ಘಟನೆ ನಡೆದಿದೆ. ಆ ಘಟನೆ ಗಣಪತಿ ಹಬ್ಬವನ್ನು ಮುಗಿಸ್ಕೊಳ್ಬೇಕು, ಆ ಕಂಡು ಗಣಪತಿಗೆ ಯಾವುದೇ ಕಾರ್ಯಕ್ರಮ ಮಾಡಬಾರದು ಅಂತ ಕೇಳಿದೆ ಡಿ ಸಿ ಅವರಿಗೆ, ಗಣಪತಿ ನಮ್ಮ ಎಸ್ ಪಿ ಅವರಿಗೆ ಎಲ್ಲಿದೆ ನಿಮಗೆ ಕಾನೂನು? ಇವತ್ತು ನಾನು ಇಲ್ಲ ಯಾವ್ದಕ್ಕೂ ಓಣಿ ಇಲ್ಲ, ನಾನು ಟಿ ವಿ ನಿಂದ ನೋಡಿದ್ರೆ ಮುಖ್ಯಮಂತ್ರಿ ರಸ್ತೆಯಲ್ಲಿ ಆ ರೀತಿಯಂತ ಗಣಪತಿ ಮೇಲೆ ಕಲ್ತೂರಣ ನಡೆಯುತ್ತೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ರೆ ನಮ್ಗೇನ್ ಮಾಡಿದ್ರು ಕೂಡ ಈ ಪುಟಾಣಿಕೆಗಳನ್ನು ನಡೆಯುತ್ತೆ ಅಂತ ಹೇಳಿ ಈ ರೀತಿಯಂತ ದರ್ಪದಿಂದ ನಡೆಯುತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ ಹಿಂದೂ ಸಾಮ್ರಾಜ್ಯ ಎಂದು ಹಿಂದೂ ಸಂಘಟನೆ ಖಂಡಿಸುತ್ತೆ. ಮತ್ತೆ ಈ ರೀತಿ ಇನ್ನೊಂದು ಯಾವ್ದಾದ್ರು ಈ ತರ ಘಟನೆಗಳು ನಡೆದ್ರೆ ಮತ್ತೆ ಹಿಂದೂಗಳು ಕೂಡ ಬೀದಿಗೆ ಇರುವಂತ ಒಂದು ಅನಿವಾಸ ಬರುತ್ತೆ. ಯಾವುದೇ ಕಾರಣ ಕೂಡ ಆ ಭೂಮುಗಳ ಆದ ರೀತಿಯಲ್ಲಿ ಸೂಕ್ತ ವಾತಾವರಣ ಸೃಷ್ಟಿಯಾಗದಲ್ಲಿ ಎಚ್ಚರಿಕೆ ವಹಿಸಬೇಕು. ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಇದೇ ತರ ಜೀವನ ಪೂರ್ತಿ ರಾಜಕೀಯ ಮಾಡ್ಕೊಂಡಿದ್ದಾಯ್ತು. ಇನ್ನೊಂದು ಕೂಡ ಎರಡು ಧರ್ಮಗಳ ಮಧ್ಯೆ ಈ ರೀತಿ ಅಂತ ಯಾವುದೇ ಕಿಡಿಕಾದ್ರೆ ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಳೋದು ಅಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿ. ಸರ್, ಪರಮೇಶ್ವರ ಪರಮೇಶ್ವರ ಅವರು ಸದಸ್ಯರ ಸಣ್ಣ ಘಟನೆ ಹೇಳಿದ್ರು ಪರಮೇಶ್ವರ ಸಣ್ಣ ಕೇಳಿ ಅವ್ರಿಗೆ ಸಣ್ಣ ಯಾವ್ದು ಸಣ್ಣ ಸಣ್ಣ ಕಿಡಿನೇ ನಾಳೆ ದೊಡ್ಡ ಒಂದು ಇದಾದಂತೆ ಅವಕಾಶ ಕೊಡೋದು ಬೇಡ. ಎಚ್ಚರಿಕೆ ವಹಿಸಿಕೊಂಡು ಈ ಸಣ್ಣ ಕಟ್ಟೆ ಮೇಲೆ ತುಂಬಾ ಎಚ್ಚರಿಕೆಯಿಂದ ಇದನ್ನ ಹ್ಯಾಂಡಲ್ ಮಾಡಿ ಒಂದು ಪ್ರೀತಿ ವಿಶ್ವಾಸದ ಈ ಒಂದು ಹಬ್ಬ ಆಚರಣೆ ಆಗಲಿಕ್ಕೆ ನಾಳೆ ನಮ್ಮ ಇನ್ನೊಂದು ಹಬ್ಬ ಕೂಡ ನಮ್ಮ ಪ್ರಸಂಗದ ಮನೆ ಕೂಡ ಬರ್ತಾ ಇದೆ. ಸುಮಾರು ದಿನದಿಂದ ಆಗ್ಬೇಕು ಅಂತ ಕೂಡ ಅಪೇಕ್ಷೆ ಇದೆ. ವಾತಾವರಣ ಸೃಷ್ಟಿ ಮಾಡಬೇಕು ಈ ಸರ್ಕಾರ.